फ्रेंड्स इवत्तिन वीडियो नानु निमगे तिळिसिरुव माहिति ओदप्पंतंद्रे कार्मिक कार्ड इद्दंतवरिगे ओंदु गुड न्यूस अन्न इवत्तिन वीडियोदल्लि तिळिसिकोड्ता इद्दीनि। हौदु फ्रेंड्स, आ ओंदु गुड न्यूस एनप्प अंतंद्रे कार्मिक कार्ड इद्दंतवरिगे कार्मिक कल्याण मंडळि इलाखेयिंद 20,000 रूपाय बेले बाळुवंत टूल किट अन्न कोड्ता इद्दारे फ्री आगि। अदु यावुदे 1 रूपाय हणवन्न नीवु कट्टुवंत आवश्यकते इल्ल। ಈ ಒಂದು 20,000 ರೂಪಾಯಿ ಬೆಲೆ ಬಾಳುವಂತ ಟೂಲ್ ಕಿಟ್ ನಲ್ಲಿ ಏನೇನು ಇರುತ್ತಪ್ಪ ಅಂತಂದ್ರೆ, ಕಾರ್ಮಿಕರು ವಿವಿಧ ರೀತಿಯ ಕೆಲಸಗಳನ್ನು ಮಾಡ್ತಿರ್ತಾರಲ್ಲ, ಆ ಒಂದು ಕೆಲಸಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಸಾಮಾನುಗಳು ಅದರಲ್ಲಿ ಇರುತ್ತೆ। ಅಂದ್ರೆ ಎಲ್ಲಾ ರೀತಿಯ ಕೆಲಸಗಳಿಗೆ ಯೂಸ್ ಆಗುವಂತ ಸಾಮಾನುಗಳು ಅದರಲ್ಲಿ ಇರುತ್ತೆ। ಸೋ ಹಾಗಾದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರು ಫ್ರೀಯಾಗಿ ಈ ಒಂದು 20,000 ರೂಪಾಯಿ ಬೆಲೆ ಬಾಳುವಂತ ಟೂಲ್ ಕಿಟ್ ಅನ್ನು ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಅದರ ಜೊತೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮತ್ರ ಯಾವ ಯಾವ ದಾಖಲಾತಿಗಳು ಇರಬೇಕು ಮತ್ತೆ ಏನೇನು ಎಲಿಜಿಬಿಲಿಟಿ ಅನ್ನು ಹೊಂದಿರಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ। ಫ್ರೆಂಡ್ಸ್, ಅದಕ್ಕಿಂತ ಮುಂಚಿತವಾಗಿ ಮೈ ಐಡಿಯಾಸ್ ಚಾನೆಲ್ ಕಡೆಯಿಂದ ವ್ಲಾಗಿಂಗ್ ಚಾನೆಲ್ ಅನ್ನು ಓಪನ್ ಮಾಡಲಾಗಿದೆ, ಹನುಮಂತಪ್ಪ ವ್ಲಾಗ್ಸ್ ಅಂತ। ಇದರಲ್ಲಿ ನನ್ನ ಲೈವ್ ವಿಡಿಯೋಗಳನ್ನು ನೀವು ನೋಡಬಹುದು। ಈ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನನ್ನ ಲೈವ್ ವಿಡಿಯೋಗಳನ್ನು ನೋಡಬಹುದು ನೀವು ಅದರಲ್ಲಿ। ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಹೌದು ಫ್ರೆಂಡ್ಸ್, ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ 20,000 ರೂಪಾಯಿ ಬೆಲೆ ಬಾಳುವಂತ ಟೂಲ್ ಕಿಟ್ ಸೌಲಭ್ಯವನ್ನ ನಿಮಗೆ ನೀಡ್ತಾ ಇದ್ದಾರೆ। ಅಂದ್ರೆ ಇದರಲ್ಲಿ ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳಿಗೆ ಯೂಸ್ ಆಗುವಂತ ಸಾಮಾನುಗಳು ಇದರಲ್ಲಿ ಇರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡಲಾಗಿದೆ। ಅದನ್ನ ಕೂಡ ನಾನು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಇಲ್ಲಿ ನೋಡ್ತಿರಬಹುದು, ಗಾರೆ ಕೆಲಸ ಮಾಡೋಕೆ ಯೂಸ್ ಆಗುವಂತ ಸಾಮಾನುಗಳು, ಕೊಳವೆ ರಿಪೇರಿ ಮಾಡುವಂತ ಕೆಲಸಕ್ಕೆ ಯೂಸ್ ಆಗುವಂತ ಸಾಮಾನುಗಳು ಇರ್ತವೆ ಇದರಲ್ಲಿ। ಮರ ಕೆಲಸ, ಬಾರ್ ಬೆಂಡಿಂಗ್, ಮತ್ತೆ ಪೇಂಟಿಂಗ್, ಮತ್ತೆ ಸ್ಕ್ರಾಪ್ ರೋಡಿಂಗ್, ಮತ್ತೆ ಸೆಟರಿಂಗ್, ಟೈಲರಿಂಗ್, ಮತ್ತೆ ವಾಲ್ ಪೇಂಟಿಂಗ್, ಅರ್ತ್ ವರ್ಕಿಂಗ್, ಎಲೆಕ್ಟ್ರಿಷಿಯನ್, ವೆಲ್ಡಿಂಗ್, ಮತ್ತೆ ಸ್ಟೀಲ್ ಫ್ಯಾಬ್ರಿಕೇಟಿಂಗ್, ಇತರೆ ಈ ರೀತಿಯಾದಂತ ಕೆಲಸ ಕಾರ್ಯಗಳಿಗೆ ಯೂಸ್ ಆಗುವಂತ ಸಾಮಗ್ರಿಗಳು ಇದರಲ್ಲಿ ಇರುತ್ತೆ। ಅಂದ್ರೆ 20,000 ರೂಪಾಯಿ ಬೆಲೆ ಬಾಳುವಂತ ಸಾಮಗ್ರಿಗಳು ಇದರಲ್ಲಿ ಇರುತ್ತೆ। ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ರೂಲ್ಸ್ ಇತ್ತಪ್ಪ ಅಂತಂದ್ರೆ, ನಿಮಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ರು, ಟ್ರೈನಿಂಗ್ ಕೊಟ್ಟ ಮೇಲೆ ಈ ಒಂದು ಟೂಲ್ ಕಿಟ್ ಸೌಲಭ್ಯ ನಿಮಗೆ ಸಿಗ್ತಿತ್ತು। ಅಂದ್ರೆ ಈಗ ಅದನ್ನ ರೂಲ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ, ನೀವು ಜಸ್ಟ್ ಅರ್ಜಿ ಸಲ್ಲಿಸಿದ್ರೆ ಸಾಕು ನಿಮಗೆ 20,000 ರೂಪಾಯಿ ಬೆಲೆ ಬಾಳುವಂತ ಟೂಲ್ ಕಿಟ್ ಅನ್ನು ನಿಮಗೆ ಕೊಡಲಾಗುತ್ತೆ। ಹಾಗಾದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರು ಈ ಒಂದು 20,000 ರೂಪಾಯಿ ಬೆಲೆ ಬಾಳುವಂತ ಟೂಲ್ ಕಿಟ್ ಅನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ। ಇಲ್ಲಿ ನೋಡ್ತಿರ್ಬೋದು, ಮೊದಲನೇದಾಗಿ ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಏನಿರುತ್ತೆ ಅದನ್ನ ಒಂದು ಜೆರಾಕ್ಸ್ ತಗೊಂಡು ಗೆಜೆಟೆಡ್ ಆಫೀಸರ್ ಕಡೆ ಸಹಿ ಮಾಡಿಸ್ಬೇಕು, ಇದೊಂದು ಡಾಕ್ಯುಮೆಂಟ್ ಬೇಕು। ಅದ್ರ ಜೊತೆಗೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಇನ್ನು ವಂತಿಕೆ ಪ್ರಮಾಣ ಪತ್ರ, ಕಾರ್ಮಿಕ ಇಲಾಖೆಗೆ ವಂತಿಕೆ ಕಟ್ಟಿರುವುದಕ್ಕೆ ವಂತಿಕೆ ಪ್ರಮಾಣ ಪತ್ರವನ್ನು ಕೇಳಲಾಗಿದೆ, ಇದು ಬೇಕಾಗುತ್ತೆ। ಇಷ್ಟು ಡಾಕ್ಯುಮೆಂಟ್ಗಳಿದ್ರೆ ಈ ಒಂದು ಟೂಲ್ ಕಿಟ್ ಅನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು। ಫ್ರೆಂಡ್ಸ್, ಕಾರ್ಮಿಕ ಕಾರ್ಡ್ ಇದ್ದಂಥವರು ಟೂಲ್ ಕಿಟ್ ಅನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೇವಾ ಸಿಂಧು ಪೋರ್ಟಲ್ ಅನ್ನು ಓಪನ್ ಮಾಡ್ಕೊಳ್ಬೇಕು। ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ। ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ನ್ಯೂ ಯೂಸರ್ ಆಗಿದ್ರೆ ರಿಜಿಸ್ಟರ್ನ ಮಾಡಿಕೊಳ್ಬೇಕು, ಇಲ್ಲಿ ಕೆಳಗಡೆ ರಿಜಿಸ್ಟರ್ ಏನಂತ ಇದೆ, ಇಲ್ಲಿಂದ ನೀವು ಯೂಸರ್ ಐ ಡಿ ಪಾಸ್ವರ್ಡ್ನ ಪಡೆದು ಲಾಗಿನ್ ಅನ್ನು ಮಾಡ್ಕೊಳ್ಬೇಕು ನೀವು। ಈಗ ನಾನು ಯೂಸರ್ ಐ ಡಿ ಪಾಸ್ವರ್ಡ್ ನನ್ನ ಹತ್ರ ಇದೆ, ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ತೀನಿ। ಫ್ರೆಂಡ್ಸ್, ನೀವು ಲಾಗಿನ್ ಆದಮೇಲೆ ಇಲ್ಲಿ ನಿಮಗೆ ಲೆಫ್ಟಿಗೆ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಂಡು ಬರುತ್ತೆ, ಅದ್ರ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಕಂಡು ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು। ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ಸರ್ಚ್ ಬಾರ್ ಕಂಡು ಬರುತ್ತೆ, ಇದರಲ್ಲಿ ಜಸ್ಟ್ ಲೇಬರ್ ಅಂತ ನೀವು ಟೈಪ್ ಮಾಡಿದರೆ ಸಾಕು ಲೇಬರ್ ಕಾರ್ಡ್ಗೆ ಸಿಗುವಂಥ ಎಲ್ಲ ಬೆನಿಫಿಟ್ಗಳ ಲಿಸ್ಟು ಇಲ್ಲಿ ಓಪನ್ ಆಗುತ್ತೆ। ನಂತರ ಇಲ್ಲಿ ನಾವು ಒಂದು ಆಪ್ಷನ್ ನೋಡ್ತಿರ್ಬೋದು, ನಿಮಗೆ 7ನೇ ಕಾಲಮ್ನಲ್ಲಿ ಒಂದು ಆಪ್ಷನ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಅಪ್ಲಿಕೇಶನ್ ಫಾರ್ ಶ್ರಮ ಸಾಮರ್ಥ್ಯ ಅಂತ ಒಂದು ಆಪ್ಷನ್ ಇದೆ, 7ನೇ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು। ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಶ್ರಮ ಸಾಮರ್ಥ್ಯ ಉಪಕರಣ ಪೆಟ್ಟಿಗೆ ವಿತರಣೆ ಮತ್ತು ತರಬೇತಿ ಯೋಜನೆ ಅಂತ ಬರುತ್ತೆ, ಇದನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ। ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ ನಿಮ್ಮ ಹೆಸರನ್ನ ಹಾಕಬೇಕು, ನಿಮ್ಮ ಕಾರ್ಮಿಕ ಕಾರ್ಡ್ನಲ್ಲಿ ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರನ್ನ ಹಾಕಿ, ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿದರೆ ಅಗ್ರಿ ಡಿಸಗ್ರಿ ಅಂತ ಬರುತ್ತೆ, ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ। ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಆಟೋಮೆಟಿಕ್ಕಾಗಿ ವಯಸ್ಸು ಎಷ್ಟು ಅನ್ನೋದು ಬರುತ್ತೆ, ನಂತರ ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಅದೆಲ್ಲ ಕೇಳುತ್ತೆ ಅದನ್ನು ಹಾಕಬೇಕು, ಮತ್ತು ನಿಮ್ಮ ಕಾರ್ಮಿಕ ಕಾರ್ಡನ್ನು ಯಾವಾಗ ಮಾಡಿಸಿದ್ರೆ ಅನ್ನೋದನ್ನು ಇಲ್ಲಿ ಡೇಟನ್ನು ಹಾಕಬೇಕು, ಅಡ್ರೆಸ್ಸನ್ನು ಹಾಕಿ ಮತ್ತು ಕೆಳಗಡೆ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ। ನಂತರ ನೀವು ಕೆಳಗಡೆ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕು, ಗ್ರಾಮ ಪಂಚಾಯತಿ, ಮತ್ತು ವಾರ್ಡ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು। ಇಷ್ಟ ಆದಮೇಲೆ ನಿಮಗೆ ವಂತಿಕೆ ಪಾವತಿ ಮಾಡಿರುವಂಥ ಡೀಟೇಲ್ಸ್ನ ಹಾಕಬೇಕು,
ಯಾವ ದಿನಾಂಕ ವಂತಿಗೆಯನ್ನು ಪಾವತಿ ಮಾಡಿದ್ರಿ, ಯಾವ ಬ್ಯಾಂಕ್ ಮುಖಾಂತರ ಮತ್ತು ಎಷ್ಟು ಅಮೌಂಟನ್ನು ಕಾರ್ಮಿಕ ಇಲಾಖೆಗೆ ವಂತಿಗೆ ರೂಪದಲ್ಲಿ ಪಾವತಿ ಮಾಡಿದ್ರಿ ಅನ್ನೋದನ್ನ ಅಮೌಂಟನ್ನು ಹಾಕಬೇಕು. ನಂತರಲ್ಲಿ ನೋಂದಣಿ ಆದ ಎಷ್ಟು ಒಟ್ಟು ವರ್ಷಗಳು ಅಂತ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಇದೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತು ನೀವು ಕಾರ್ಮಿಕ ಕಾರ್ಡಿದ್ದಂಥವರು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಎಷ್ಟು ವಂತಿಕೆಯನ್ನು ಕಟ್ಟಬೇಕಾಗಿತ್ತು, ಎಷ್ಟು ಕಟ್ಟಿದ್ದೀರಾ, ಮತ್ತು ಇನ್ನೂ ಪೆಂಡಿಂಗ್ ಇಟ್ಟಿರೋದಕ್ಕೆ ಕಾರಣ ಏನು ಅನ್ನೋದನ್ನು ನೀವಿಲ್ಲಿ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ನಿಮಗೆ ಕೆಲವೊಂದು ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತರಬೇತಿ ಬೇಕಂದರೆ ತರಬೇತಿ, ಯಾವ ಥರ ತರಬೇತಿ ಬೇಕನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತರಬೇತಿ ಸ್ಥಳ ಮತ್ತು ನೀವು ಕೆಲಸ ಯಾವುದರಲ್ಲಿ ಎಷ್ಟು ಅನುಭವ ಇದೆ ಅನ್ನೋದನ್ನು ಹಾಕಬೇಕು. ಮತ್ತು ನಿಮ್ಮ ಇನ್ಕಮ್ ಮಂತ್ಲಿನ ಅಥವಾ ಇಯರ್ಲಿನ ಅಥವಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ನಿಮ್ಮ ಒಂದು ಇನ್ಕಮ್ ಅಮೌಂಟನ್ನು ಹಾಕಬೇಕು, ಎಷ್ಟು ಇನ್ಕಮ್ ತಿಂಗಳನ್ನು ಅಥವಾ ವರ್ಷಕ್ಕೆ ಎಷ್ಟು ಇನ್ಕಮ್ ಇದೆ ಅನ್ನೋದನ್ನು ಹಾಕಬೇಕು. ಮತ್ತು ಎಷ್ಟು ದಿನ ಕೆಲಸ ಮಾಡಿದ್ರೆ, ಈ ಒಂದು ಕೆಲಸ ಮಾಡ್ತಿದ್ರಲ್ಲ ಅದರಲ್ಲಿ ಎಷ್ಟು ದಿನಗಳಿಂದ ನೀವು ಕೆಲಸ ಮಾಡ್ತಾಯಿದ್ರೆ, ಮತ್ತು ನಿಮ್ಮ ಹತ್ರ ಯಾವ್ಯಾವ ಉಪಕರಣಗಳಿದೆ, ಮತ್ತು ಯಾವ್ಯಾವ ಉಪಕರಣಗಳು ನಿಮಗೆ ಅಗತ್ಯವಾಗಿದೆ, ಮತ್ತು ಅದ್ರ ಜೊತೆಗೆ ಅಗತ್ಯವಾದಂಥ ಸುರಕ್ಷಾ ಕವಚಗಳ ಅಗತ್ಯತೆ ಇದೆಯಾ ಇಲ್ಲ ಅನ್ನೋದನ್ನು ಎಸ್ ಆರ್ ನೋ ಅಂತ ನಾವು ಫೈನಲಾಗಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಅಂತ ಬರುತ್ತೆ, ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ವರ್ಡ್ ವೆರಿಫಿಕೇಷನ್ ನಂಬರ್ ಅಂತ ಇರುತ್ತೆ, ಇದನ್ನು ಹಾಕಿ ಫೈನಲಾಗಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಕಾರ್ಮಿಕ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು, ರೇಷನ್ ಕಾರ್ಡು ಮತ್ತು ಇನ್ನೂ ಉಳಿದಂಥ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ. ನೀವು ಅಲ್ಲಿ ಅಪ್ಲೋಡ್ ಮಾಡಿದರೆ ಫೈನಲಾಗಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ಅದನ್ನು ಒಂದು ಪ್ರಿಂಟೌಟ್ನ ತೆಗೆದುಕೊಳ್ಬೇಕು. ಇಲ್ಲಿ ನನ್ನ ಹತ್ರ ಯಾವುದೇ ಡೀಟೇಲ್ಸ್ ಇಲ್ಲ, ಇಲ್ಲಂದ್ರೆ ನಾನು ತೋರಿಸ್ಕೊಡ್ತಾ ಇದ್ದೆ. ಇಷ್ಟು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿದ್ರೆ ಈ ಒಂದು 20,000 ರೂಪಾಯಿ ಬೆಲೆ ಬಾಳುವಂಥ ಟೂಲ್ ಕಿಟ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ನೀವು ಆಫ್ಲೈನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು, ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಹೋಗಬೇಕು. ಈ ರೀತಿಯಾಗಿ ನಮಗೆ ಟೂಲ್ ಕಿಟ್ ಸಿಗುತ್ತಲ್ಲ, ಅದರ ಅಪ್ಲಿಕೇಶನ್ ಕೊಡಿ ಅಂದರೆ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ ಫುಲ್ಫಿಲ್ ಮಾಡಿ ಅವರು ಯಾವ ಡಾಕ್ಯುಮೆಂಟ್ ಕೇಳುತ್ತಾರೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಿ ನೀವು ಅಲ್ಲೇ ಸಬ್ಮಿಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ 20,000 ರೂಪಾಯಿ ಬೆಲೆ ಬಾಳುವಂಥ ಟೂಲ್ ಕಿಟ್ಟು ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೂಡಲೇ ಎಲ್ಲ ಕಾರ್ಮಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.